हेलो स्टूडेंट्स, गुड मॉर्निंग। द चैप्टर 8 लेंथ एक्सरसाइज 8.2। द लेंथ ऑफ वायर इज 3 मीटर्स। व्हाट इज द टोटल लेंथ ऑफ 5 such wires? ओके, द लेंथ ऑफ द वायर इज 3 मीटर्स। व्हाट इज द टोटल लेंथ ऑफ द 5 each wires? ಇಲ್ಲಿ ಒಂದು ವೈರಿನ ಲೆಂತ್ 3 ಮೀಟರ್ಸ್ ಇರುತ್ತೆ, ಇದೇ ರೀತಿ 5 wires ಇರುತ್ತೆ, ಅದರ ಒಂದು ಟೋಟಲ್ ಲೆಂತ್ ಎಷ್ಟು ಅನ್ನೋದಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಎಷ್ಟು ದ ಲೆಂತ್ ಆಫ್ ದ ವೈರ್ ಸೊಲ್ಯೂಷನ್ ದ ಲೆಂತ್ ಆಫ್ ಎ ವೈರ್ ಈಸ್ 3 ಮೀಟರ್ಸ್. ಓಕೆ, ದಿ ಟೋಟಲ್ ಲೆಂತ್ ಆಫ್ 5 such ಟೋಟಲ್ ಲೆಂತ್ ಆಫ್ 5 such wires. ಓಕೆ, ಒಂದು ವೈರಿನ ಲೆಂತ್ 3 ಮೀಟರ್ಸ್ ಆದರೆ ಇಲ್ಲಿ 5 ವೈರಿನ ಲೆಂತ್ ಎಷ್ಟು ಅನ್ನೋದು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಎಸ್, 5 into 3, 5 into 3, ಹೌ ಮಚ್? 15 meters. ಓಕೆ, ನೆಕ್ಸ್ಟ್ ಕ್ವೆಶನ್. ಔಟ್ ಆಫ್ ಎ ರೋಲ್ ಆಫ್ ಕ್ಲಾತ್ ಮೆಜರಿಂಗ್ 50 meters, 17 meters ಆಫ್ ಎ ಕ್ಲಾತ್ ಇಸ್ ಸೋಲ್ಡ್, ಫೈಂಡ್ ದಿ ಲೆಂತ್ ಆಫ್ ರಿಮೈನಿಂಗ್ ಕ್ಲಾತ್. ಎಸ್, ಇಲ್ಲಿ ಒಂದು ಕ್ಲಾತ್ನ ರೋಲ್, ಒಂದು ಬಂಡಲ್ ಕ್ಲಾತಿನ ಒಂದು ಬಂಡಲ್ ರೋಲ್ ಇರ್ತಿರುತ್ತೆ, ಟೋಟಲ್ 50 meters ಇರುತ್ತೆ, ಅದರಲ್ಲಿ 17 meters ಎಷ್ಟಾಗಿದೆ ಸೋಲ್ಡ್ ಆಗಿದೆ, ಹಾಗಾದರೆ ಇನ್ನು ರಿಮೈನಿಂಗ್ ಲೆಂತ್ ಎಷ್ಟು ಅನ್ನೋದಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊಲ್ಯೂಷನ್, ಎ ರೋಲ್ ಆಫ್ ಕ್ಲಾತ್ ಎ ರೋಲ್ ಆಫ್ ಕ್ಲಾತ್ ಮೆಜರಿಂಗ್ 50 meters. ಓಕೆ, 17 meters ಆಫ್ ಕ್ಲಾತ್ ಇಸ್ ಸೋಲ್ಡ್, ಅದರಲ್ಲಿ 17 meters ಆಫ್ ಕ್ಲಾತ್ ಸೋಲ್ಡ್, ಈ 50ನಲ್ಲಿ 17 meters ಕ್ಲಾತ್ ಸೋಲ್ಡ್ ಆಗಿದೆ, ಹಾಗಾದರೆ ರಿಮೈನಿಂಗ್ ಲೆಂತ್ ಎಷ್ಟು ಮಾಡೋಕ್ಕೆ ಡಿಫ್ರೆನ್ಸ್ ಮಾಡಲಿ ಸಬ್ಸ್ಟ್ರಾಕ್ಟ್ ಮಾಡ್ತೋಗ್ಬೇಕು. 15 minus 17, ಓಕೆ, ಹೋ ಮಚ್? 33. ಅರೆ, ರಿಮೈನಿಂಗ್ ಲೆಂತ್ ಆಫ್ ದಿ ಕ್ಲಾತ್ ಇಸ್ ದೇ ಫೋರ್ ದ ರಿಮೈನಿಂಗ್ ಲೆಂತ್ ಆಫ್ ಕ್ಲಾತ್ ಇಸ್ 33 meters. ಹಾಗಾದರೆ ಆ ಒಂದು ಬಂಡಲಲ್ಲಿ ಇನ್ನು 33 meters ಕ್ಲಾತ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದ 24 meters ಆಫ್ ಕಲರ್ಡ್ ರಿಬ್ಬನ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 88 students ಈಕ್ವಲಿ. ವಾಟ್ ಈಸ್ ದಿ ಲೆಂತ್ ಆಫ್ ರಿಬ್ಬನ್ ದಟ್ ಈಚ್ ಒನ್ ಗೆಟ್ಸ್? ಎಸ್, ನೋಡಿ, ಇಲ್ಲಿ 24 meters ಅಷ್ಟು ಕಲರ್ಡ್ ರಿಬ್ಬನ್ ಇದೆ, ಇದನ್ನು 8 ಸ್ಟೂಡೆಂಟ್ಸ್ಗೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. 24 meters ಸ್ಟೂಡೆಂಟ್ಸ್ಗೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ವಾಟ್ ಈಸ್ ದಿ ಲೆಂತ್ ಆಫ್ ರಿಬ್ಬನ್ ದಟ್ ಈಚ್ ಒನ್ ಗೆಟ್ಸ್? ಹಾಗಾದರೆ ಒಬ್ಬರು ಸ್ಟೂಡೆಂಟ್ಸ್ಗೆ ಎಷ್ಟು ಮೀಟರ್ಸ್, ಆ ಒಂದು ಎಷ್ಟು ಲೆಂತ್ ಅಥವಾ ಎಷ್ಟು ಮೀಟರ್ಸ್ ಇಲ್ಲಿ ಆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ಗೆ ಸಿಗ್ತಾ ಹೋಗುತ್ತೆ ರಿಬ್ಬನ್ ಅನ್ನೋದಿಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊಲ್ಯೂಷನ್. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೋ ಮಚ್? 8. ನೆಕ್ಸ್ಟ್, ದಿ ಕಲರ್ಡ್ ರಿಬ್ಬನ್ ಹೌ ಮಚ್? 24 meters. ನೆಕ್ಸ್ಟ್, ದಿ ಲೆಂತ್ ಆಫ್ ದಿ ರಿಬ್ಬನ್ ಈಸ್ ಈಚ್ ಗೆಟ್ಸ್? ಇಲ್ಲಿ ಹಾಗಾದರೆ ಒಬ್ಬರು ಸ್ಟೂಡೆಂಟ್ಸ್ಗೆ
ಎಷ್ಟು ಮೀಟರ್ ಲೆಂತ್ ಎಷ್ಟು ಮೀಟರ್ಸ್ ರಿಬ್ಬನ್ ಸಿಕ್ತೋಗಿದ್ದಿದೆ ಲೆಂತ್ ಆಫ್ ಎ ರಿಬ್ಬನ್ ಈಚ್ ಗೆಟ್ಸ್ ಓಕೆ ಇಲ್ಲಿ ಒಂದು ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕು ಇಟ್ ಈಸ್ ಡಿವಿಷನ್ ಮಾಡ್ತೋಗಬೇಕು ಒಂದಕ್ಕಿಂತ ಜಾಸ್ತಿ ನಾವು ಒನ್ ಆರ್ ಮೋರ್ ಜಾಸ್ತಿ ನಾವು ಫೈಂಡ್ ಔಟ್ ಮಾಡ್ತೋಗೋಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತೋಗಬೇಕು 24 ಡಿವೈಡೆಡ್ ಬೈ 8 8 ones are 8 threes are how much 3 meters ಹಾಗಾದರೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ಗೆ ಇಲ್ಲಿ 3 ಮೀಟರ್ಸ್ ಅಷ್ಟು ರಿಬನ್ ಸಿಗ್ತಾ ಹೋಗಿದೆ therefore the length of the ribbon each gets 3 meters okay next question fourth question how many centimeters are there 9 meters okay ili 1 meters ke estu adare 9 meters ke estu anadili maartu find out maartu yes ili 1 meter ge 1 meter ge 100 centimeter adare one meters ke 100 ಸೆಂಟಿಮೀಟರ್ಸ್ ಆದರೆ ಇಲ್ಲಿ ಹೌ ಮಚ್ ಎಷ್ಟು ಕೇಳಿದ್ರೆ ಇಲ್ಲಿ 9 ಮೀಟರ್ಸ್ ಕೇಳಿದ್ದಾರೆ 9 ಮೀಟರ್ಸ್ಗೆ 100 ಇಂಟು 9 ಓಕೆ 100 9 ಜಾರ್ 9 100 100 ಜಾ 900 ಹೌ ಮಚ್ 900 ಸೆಂಟಿಮೀಟರ್ಸ್ ಓಕೆ next question next fifth question the length of a wooden plank is 19 meters out of this 5 pieces of 3 meters each is cut off find the length of remaining pieces ili one wooden plank total like 19 meters ide idralli 5 pieces agi 3 meters 5 pieces maadkondo 3 meters agi cut maartta hogidare adralli remaining iruvantaha length eshtu anadili find out maartta hogbe solution the length of a wooden plank length of a wooden plank how much 90 meters the 5 piece of 3 meters in each 5 piece agi 3 meters na cut madidare the 5 pieces alli 3 meters age cut madidare 5 piece of 3 meters each cut off 5 into 3 how much 15 next the length of remaining piece agar remaining piece the length of remaining piece is 90 minus 15 so much 4 meters hagadre remaining iruvantad eshtu 4 meters second main answer the following 22 meters 71 centimeters and 14 meters and 30 centimeters illu meter ide illu centimeter ide illu meter ide illu centimeter ide hagagi equal ide add the following add martta hogbeku yes nodi ili meters nu on kade tagoli 22 meters and 14 meters next centimeters and centimeter centimeter 71 centimeter and 30 ಸೆಂಟಿಮೀಟರ್ ಆ್ಯಡ್ ಕೇಳಿದ್ರೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು ಸೆಂಟಿಮೀಟರ್ 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 ಇರುತ್ತೆ ಆ್ಯಡ್ ಮಾಡ್ತಾ ಹೋಗಿ 1 7 ಪ್ಲಸ್ 3 10
0 1 ಕ್ಯಾರಿ ಇರುತ್ತೆ ಮೀಟರ್ಸ್ ಮೀಟರ್ಸ್ ಮೀಟರ್ ಇರುತ್ತೆ 4 plus 2 6 6 plus 1 7 2 plus 1 3 31 meters and 1 centimeters next question yes same kilometers meter alli ide illu kilometers and meter alli ide first kilometers helidare kilometers tagole 4 kilometers 22 kilometers okay idu kilometer alle barutte next 230 meters and 28 meters okay add maartu hogbeku 8 plus yes 0 8 plus 3 11 1 carry 2 plus 2 1 plus 1 plus 1 5 is meters next 4 plus 2 6 and 2 26 kilometer and 510 meters third main 68 meters subtract the following 68 meters 35 meters from 75 meters and 48 centimeters ಇಲ್ಲಿ subtract ಮಾಡ್ತಾ ಹೋಗಬೇಕು difference find out ಮಾಡ್ತಾ ಹೋಗಬೇಕು ಇಲ್ಲೂ meters ಇದೆ ಇಲ್ಲೂ meters ಇದೆ ಇಲ್ಲೂ centimeters ಇದೆ ಇಲ್ಲೂ centimeters ಇದೆ same as it is ಇಲ್ಲೂ meters meters ನೇ ಆಮೇಲೆ centimeters centimeters ಅಂತ ತಗೋಣ 75 meters okay next is 68 meters next 48 centimeters and 35 centimeters ಇಲ್ಲಿ ಮೈನಸ್ ಮಾಡಬೇಕಲ್ಲ ಹಾಗಾಗಿ ಫಸ್ಟ್ ಬಿಗ್ಗೆಸ್ಟ್ ನಂಬರೇ ತಗೊಂಡಿದ್ದೀನಿ ಮೀಟರ್ಸ್ ಅಲ್ಲೂ ಸೆಂಟಿಮೀಟರ್ಸ್ ಅಲ್ಲೂ ನೆಕ್ಸ್ಟ್ ಮೈನಸ್ ಮಾಡ್ತಾ ಬನ್ನಿ ಸೆಂಟಿಮೀಟರ್ಸ್ 8 ಪ್ಲಸ್ 8 ಮೈನಸ್ 5 3 4 ಮೈನಸ್ 3 1 ನೆಕ್ಸ್ಟ್ ಮೀಟರ್ ಆ್ಯಸ್ ಇಟ್ ಈಸ್ ಇಲ್ಲಿ ಕ್ಯಾರೀಸ್ 15 15 ಮೈನಸ್ 8 7 ದೆನ್ 6 6 6 6 ಲೆಸ್ ಮಾಡಿದ್ರೆ 0 ಎಸ್ 7 ಮೀಟರ್ಸ್ ಆ್ಯಂಡ್ 30 ಸೆಂಟಿಮೀಟರ್ಸ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ 12 ಕಿಲೋಮೀಟರ್ಸ್ ಆ್ಯಂಡ್ 425 ಮೀಟರ್ಸ್ ಫ್ರಮ್ 17 ಕಿಲೋಮೀಟರ್ಸ್ ಆ್ಯಂಡ್ 650 ಮೀಟರ್ಸ್ ಇಲ್ಲಿ ನೋಡಿಲಿ ಇಲ್ಲಿ ಸೇಮ್ ಇದೆ ಇಲ್ಲೂ ಕಿಲೋಮೀಟರ್ಸ್ ಇದೆ ಇಲ್ಲೂ ಕಿಲೋಮೀಟರ್ಸ್ ಇದೆ ಇಲ್ಲಿ ಏನಾದರೂ ಕಿಲೋಮೀಟರ್ಸ್ ಬಿಟ್ಟು ಒಂದು ಕಡೆ ಕಿಲೋಮೀಟರ್ಸು ಒಂದು ಕಡೆ ಮೀಟರ್ಸ್ ಇದ್ದರೆ ನಾವೇನು ಮಾಡಬೇಕಿತ್ತು ಕನ್ವರ್ಟ್ ಮಾಡಬೇಕಿತ್ತು ಇಲ್ಲಿ ಸೇಮ್ ಇದೆ ಆ್ಯಸ್ ಇಟ್ ಈಸ್ ನೋಡಿಲಿ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು ಫಸ್ಟು 17 ಕಿಲೋಮೀಟರ್ಸ್ 12 ಕಿಲೋಮೀಟರ್ಸ್ ನೆಕ್ಸ್ಟ್ 650 ಮೀಟರ್ಸ್ 425 ಮೀಟರ್ಸ್ ಓಕೆ ಕಿಲೋಮೀಟರ್ಸ್ ಲೆಸ್ ಮಾಡ್ತಾ ಹೋಗಿ 10 10 ಅಲ್ಲಿ 5 ಲೆಸ್ ಮಾಡಿದ್ರೆ 5 4 4 ಅಲ್ಲಿ 2 ಲೆಸ್ ಮಾಡಿದ್ರೆ 2 ಯಾಕೆಂದರೆ ಕ್ಯಾರಿ ಇರುತ್ತಲ್ಲೋ ಒಂದು ಹೋಗಿರುತ್ತೆ ಆಗ 4 ಇರುತ್ತೆ 6 ಅಲ್ಲಿ 4 ಲೆಸ್ ಮಾಡಿದರೆ 2 ನೆಕ್ಸ್ಟ್ 7 ಅಲ್ಲಿ 2 ಲೆಸ್ ಮಾಡಿದರೆ 5 ಆ್ಯಂಡ್ 0 5 ಕಿಲೋಮೀಟರ್ಸ್ ಆ್ಯಂಡ್ 225 ಮೀಟರ್ಸ್ ನೆಕ್ಸ್ಟ್ ಸಾಲ್ವ್ ದ ಫಾಲೋಯಿಂಗ್ ದ ಲೆಂತ್ ಆಫ್ ಲೈನ್ ಸೆಗ್ಮೆಂಟ್ ಈಸ್ 12 ಸೆಂಟಿಮೀಟರ್ಸ್ ಇಟ್ ಈಸ್ ಲೈನ್ ಸೆಗ್ಮೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಓಕೆ ಇಲ್ಲಿ ಎಂಡಿಂಗ್ ಪಾಯಿಂಟ್ಗೂ ಒಂದು ಮೆಸರ್ಮೆಂಟ್ ಇರುತ್ತೆ ಅದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ ಈಸ್ 12 ಸೆಂಟಿಮೀಟರ್ ಇಂಟು ಹೌ ಮೆನಿ ಲೈನ್ಸ್ ಈ ಸೆಗ್ಮೆಂಟ್ ಈಸ್ 3 ಸೆಂಟಿಮೀಟರ್ಸ್ ಈಚ್ ಇಟ್ ಕ್ಯಾನ್ ಬಿ ಡಿವೈಡೆಡ್ ನೋಡಿ ಇಲ್ಲಿ ಒಂದು ಟೋಟಲ ಲೈನ್ ಸೆಗ್ಮೆಂಟ್ 12 ಇರುತ್ತೆ 12 ಸೆಂಟಿಮೀಟರ್ ಇರುತ್ತೆ ಅದರಲ್ಲಿ ಒನ್ ಲೈನ್ ಸೆಗ್ಮೆಂಟ್ ಒನ್ ಲೈನ್ ಸೆಗ್ಮೆಂಟಲ್ಲಿ 3 ಹಾಫ್ ಆಗಿ ಡಿವೈಡ್ ಮಾಡಿರ್ತಾರೆ ಅದರಲ್ಲಿ ಎಷ್ಟು ಆ ಒಂದು ಡಿವೈಡ್ ಮಾಡಿರೋದ್ರಲ್ಲಿ ಎಷ್ಟು ನಮಗೆ ಸಿಗ್ತಾ ಹೋಗುತ್ತೆ ಲೈನ್ ಸೆಗ್ಮೆಂಟ್ ಎಷ್ಟು ಸಿಗ್ತಾ ಹೋಗುತ್ತೆ ಎಷ್ಟು ನೋಡ್ತಾ ಹೋಗಿ ಈ ರೀತಿ ಲೈನ್ ಸೆಗ್ಮೆಂಟ್ ಇರುತ್ತೆ ಅದು 12 ಸೆಂಟಿಮೀಟರ್ ಇರುತ್ತೆ ಇದನ್ನು 3 ಆಗಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ 3 3 ಆಗಿ ಡಿವೈಡ್ 3 ಆಗಿ ಡಿವೈಡ್ ಮಾಡಿದ್ದಾರೆ ಆ ಒಂದು ಲೈನ್ ಸೆಗ್ಮೆಂಟ್ ಇಲ್ಲಿಂದ ಒಟ್ಟು ಎಷ್ಟು ನಮಗೆ ಆ ಡಿವೈಡ್ ಮಾಡಿರೋದ್ರಲ್ಲಿ ಎಷ್ಟು ನಮಗೆ ಲೈನ್ಸ್ ಮೆಸರಿಂಗ್ ಸಿಗ್ತಾ ಹೋಗುತ್ತೆ ಸೊಲ್ಯೂಷನ್ ದ ಲೆಂತ್ ಆಫ್ ಎ ಲೈನ್ ಸೆಗ್ಮೆಂಟ್ ಈಸ್ 12 ಸೆಂಟಿಮೀಟರ್ ಈಚ್ ಲೈನ್ ಸೆಗ್ಮೆಂಟ್ ಈಸ್ 3 ಸೆಂಟಿಮೀಟರ್ ಓಕೆ ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ಬೇಕು 12 ಡಿವೈಡೆಡ್ ಬೈ 3 3 ಒನ್ಸ 3 4 ಝ ಹೌ ಮಚ್ 4 therefore the length of each line segment is 4 cm 4 cm
meter. Next, second question. Ravi bought 3 meters 60 centimeters length of pant cloth. Ravi en thondirtare ili pant cloth estu 3 meters 60 centimeters astu bought madirtare thondirtare pant cloth. Adralli I gave 1 meters 20 centimeters of cloth is younger brother. Younger brother ge estu kottirtane 1 meters 20 centimeters astu cloth kottirtane. Hagadre adralli iruvanta ondu remaining cloth estu anadili find out madbeku. Ravi bought of a pant cloth how much 3 meters 60 centimeters irutte. Ravi gave cloth to his younger brother ಎಷ್ಟು ಕೊಟ್ಟಿರ್ತಾನೆ 1 meters 20 centimeters remaining cloth the length of remaining cloth the length of remaining cloth yes 3 meters minus 3 meters 60 centimeters okay minus 1 meters 20 centimeters okay idana minus madadaga 4 agadre remaining cloth estu minus madbeku difference alva idralli adrana less madidara alva adike total 2 meters and 40 centimeters remaining estu irutte therefore the total length of the remaining cloth is 2 meters and 40 centimeters okay next